ಮನಸ್ಸಿನಾಗ ಅನ್ಕೊಳ್ತೀನಿ ಗುರುಜಿ, ಈ ಜನ್ಮ ಒಳಗೆ ನಾನು ಏನೇನು ಕೆಲಸ ಮಾಡ್ತೀನಿ ದೊಡ್ಡವರು
ಅಲ್ಲಿ ಗವರ್ಮೆಂಟ್ ಜಾಬ್ ಬಂದು ಡಿಪ್ಟಿ ಕಲೆಕ್ಟರ್ ಆಗಿ ಅವರು ಚಾನ್ಸ್ ಬಂತು. ಅದೇ ನಾನೇ ಸಾಧನೆ ಮಾಡ್ಕೋಬೇಕಂತ ಯಾವಾಗಲೂ ನೋಡ್ಬೋದು. ನಮ್ಮ ಅಮ್ಮ ಅಪ್ಪ ಬೈದರು ಸಾಧನೆಯಪ್ಪ ಜಾಬ್ ಬರಲು ಜಾಬ್ ಇಟ್ಬಿಟ್ಟು ಸಾಧನೆ ಮಾಡಿ ಸಾಧನೆ ಮಾಡಬೇಡ. ನಮ್ಮ ಗುರುಜಿ ಅಂದರೆ ಬಹಳ ಇಷ್ಟ. ಅವ್ರು ಹೇಳಿದ್ರು ಇವರು ಎಲ್ಲ ಸಾಧನೆಗಳು ಮಾಡಿದ್ದೀನಿ. ಸರಿ ಏನಾಯ್ತು ಇಂಗ್ಲೀಷ್ ಶಿವಿ ಮಾಡಬೇಕಂತ ನಮ್ಮ ಪಾಟೀಲವರು ಇದ್ದಾಗ ಶಶಿ ಭೂಷಿದ್ದಾರೆ ಇಲ್ಲಿ ಮಾಡೋದು ಅಗಲಿ ಫ್ಯಾಮಿಲಿ ಇದ್ದರು ಅವರಿಗೆ ಏನು ಕಷ್ಟ ಅಂತ ನಂಗೆ ಗೊತ್ತಲ್ಲ. ಯಾಕಂದ್ರೆ ನಾನು ಮಾಡಿದ್ದೀನಿ ಒಂದ್ಸಾರಿ ಶಿವಿ ಮಾಡಬೇಕಂತ ಹೋಗಿ ಗುರುಜಿ ಗುರುಜಿ ಬಂದ್ರೆ ಅಂದರೆ 5,000 ಮಂದಿ ಬರ್ತಾರೆ ಅವರಿಗೆ ಊಟ ಇರೋದು ಎಲ್ಲ ನೋಡಬೇಕಂದ್ರೆ ಆ ಜಮಾನ ಒಳಗೇ 10 ಲಕ್ಷ ಬೇಕು. ನನ್ನ ಹತ್ರ ಒಂದು ಪೈಸೆ ಇಲ್ಲ. ನಾನೇನೋ ಇದು ಮಾಡಬೇಕಂತ ನೋಡಿದ್ದೀನಿ ಶಿವಿ ಮಾಡಬೇಕಂತ ನೋಡಿದ್ದೀನಿ. ಅಂದರೆ ಗುರುಜಿಯಂತೆ ಹೋಗಿ ಗುರುಜಿ ಶಿವನ ಶಿವನ್ ಮಾಡಬೇಕು ಅಂತ ಮನಸ್ಸಿನಾಗಲ್ಲ ಅಂದರೆ ಮಾಡ್ಬಂದರು ಮಾಡಿದ್ರೆ ಹೆಂಗೆ ಮಾಡ್ತೀನಿ ರೊಕ್ಕ ಇಲ್ಲ ಹೆಂಗೆ ಮಾಡ್ತೀನಿ. ಆವಾಗ ಗುರುಜಿನ ಹೋಗಿ ಕೇಳಿದ್ದೀನಿ ಗುರುಜಿ ನಾನು ಸಣ್ಣ ಜಾಬ್ ಮಾಡೋನು ನನಗೆ ಅಷ್ಟು ರೊಕ್ಕ ಇಲ್ಲ ನಾನು ಶಿವ ಮಾಡಬೇಕಂದ್ರೆ ರೊಕ್ಕ ದುಡ್ಡು ಬೇಕಲ್ಲ ನನಗೆ ಇಲ್ಲ ಅಂತ ಹೇಳಿದ್ದೀನಿ. ಗುರುಜಿ ಏನಂತಾರ ಜೋಶಿ ಯೋಗ್ಯ ಗುರು ಇದ್ರೆ ನಿನ್ನ ಮನಸ್ಸಿನಾಗ ವಿಶ್ವಾಸ ಇದ್ರೆ ನಾನು ಹೇಳಿದಂಗೆ ಮಾಡಿದರೆ ನಾನು ನಿಮ್ಗೆ ಒಂದು ಮಾತು ಹೇಳಿ ಸ್ವರ್ಣ ವರ್ಷ ಬರ್ತದಪ್ಪ ಸ್ವರ್ಣ ವರ್ಷ ಮುಗಿಸಿ ನೀನಂತ ಅದೇ ನಾರಾಯಣ ಗುರುಜಿ ಅವೆಲ್ಲ ಒಂದ್ಸಾರಿ ಶಂಕರಾಚಾರ್ಯ ಮಾಡ್ಯಾರೇನೋ ಮಾಡ್ಯಾರ ಅವರೆಲ್ಲ ನೋಡ್ಯಾರ ನಮ್ಮಂತೆ ಆಗಂತ ನಮ್ಮಂತೆ ಅಷ್ಟೇ ಏನು ತಪಸ್ಸು ಇಲ್ಲ ಸಾಧನೆ ಇಲ್ಲ. ನಾನು ಒಂದು ಮಾತು ಹೇಳಿದ್ದು ಗುರುಜಿ ಈ ಜನ್ಮೊಳಗೆ ಏನೇ ನಂಗೆ ಗುರು ನಾನು ಸಾಯಿರೆ ನೀನು ಹೆಸರು ಒಬ್ಬನೇ ಸಾಯ್ತೀನಿ ಆಗಲಿ ನಂಗೆ ಬೇರೆ ಗುರು ಬೇಡ ಆಗಲಿ ಅಲ್ಲಾಗಲಿ ಕೆಲಸ ನೀವೇ ಗುರು ಅಂತ ಹೇಳಿದ್ರು. ಪರೀಕ್ಷಾ ನನ್ನ 7 ಸಂವತ್ಸರ ಪರೀಕ್ಷೆ ಮಾಡಿದ್ದೀನಿ 8ನೇ ವರ್ಷ ಹೇಳ್ಯಾರ ಜೋಶಿ ನಾನು ಪರೀಕ್ಷೆ ಒಳಗೆ ಪಾಸ್ ಆಗಿದ್ದೆ. ಯಾವಾಗ ಮಾತು ಹೇಳ್ಯಾರೋ ನಾನು ಮತ್ತ ನಾನು ಹಿಂದೆ ನೋಡಿಲ್ಲ. ಯಾಕಂದ್ರೆ ಗೊತ್ತ ಗುರು ಯೋಗ್ಯ ಗುರು ಯಾವಾಗ ಯಾರ್ಯಾರಿಗೆ ಇರ್ತಾರೋ ಅವಾಗ ನಾವು ಹಿಂಗೆ ಆ ಗುರು ಹೇಳಿದ್ದು ಸಾಧನೆ ಮಾಡಿದ್ದೆ. ಸುಮ್ಮನೆ ರಾಮಾಯಣ ಕಥಾ ಮಹಾಭಾರತ ಕಥಾ ಇವೆಲ್ಲ ಕಥೆಗಳಿಗೇನೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಒಳಗೆ ರಾಮಾಯಣ ನೋಡ್ತೀವಿ ಭಾರತ ನೋಡ್ತೀವಿ ನಮ್ಗೆ ಏನು ಸಿಗ್ತದ ಸಾಧನೆ ಮಾಡಿದ್ರೆ ಋಷಿ ಪರಂಪರೆಯವ್ರು ನಡೆದ್ರೆ ನಮ್ಗೆ ಏನು ಅನ್ಕೋತೀವೋ ಅದೇ ಸಾಧಿಸ್ತೀವಿ. ನಮ್ಗೆ ದೇವರೇ ನಮ್ಮ ಜನ್ಮಕ್ಕೆ ಬರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ದೇವ್ರು ಬರ್ತಾರೆ ಅಲ್ಲಿ ತಪ್ಪಿಸ್ಬೇಕು. ಗುರು ಏನಂತಾರ ಸಾಧನೆ ತಪ್ಪಿಸ್ಬೇಕು. ಒಂದ್ಸಲ ಏನಾಯ್ತು ನಮ್ಮ ಮನೆಗೆ ನನ್ನ ಕೂಸಿದ್ದು ಉಪನಯನ ಸಂಸ್ಕಾರ ಇತ್ತು. ನಾವೆಲ್ಲ ಇದ್ದೀವಿ ಆದರೆ ಯಾವ ರೂಪ ಇಲ್ಲ ಮಾಡಬೇಕಂದ್ರೆ ಏನು ಆ ಕಾರ್ಯಕ್ರಮದ ಮಾಡಬೇಕಂದ್ರೆ 25,000 ಬೇಕು. ನನಗೆ 2,000 ಅಪ್ಪಂತಾನೆ ನೀವು ಮಗಳು ಉಪನಯನ ಸಂಸ್ಕಾರ ಮಾಡಬೇಕು. ನನಗೆ ಏನಾಗಲಿ ಏನು ತರಲಿ ಇವಳು ಹೋಗೋಣ ಗುರುಜಿ ಅಂದರೆ ಸ್ವಲ್ಪ ಜಾಸ್ತಿ ಭಕ್ತಿ ಶ್ರದ್ಧೆ ಇದು ಹೋಗೋಣ ಹೋಗಿ ಗುರುಜಿ ಕೇಳ ಗುರುಜಿ ನಮ್ಮ ಸಸಿ ಸಸರಿ ಇಲ್ಲ ಅಂತ ಹಿಂಗೆ ಉಪನಯನ ಮಾಡಬೇಕು ನಮ್ಮಕ್ಕಂದ್ರೆ ರೊಕ್ಕ ಇಲ್ಲ ನಾವು ಹೆಂಗೆ ಮಾಡಬೇಕು ಅಂತ. ಆವಾಗ ಜನವರಿ ಹಿಂಗೆ ನಡೀತದೆ ಮಕರ ಸಂಕ್ರಾಂತಿ ದಿವಸ ಫೆಬ್ರವರಿಗೆ ಏನು ಉಪನಯನ ಮಾಡಬೇಕು. ಗುರುಜಿ ಹೋದ ಮೇಲೆ ಗುರುಜಿ ಅಂತಂತಾರ ಏನಂತಿ ಈಗ ಎಷ್ಟು ಬೇಕು ನೀವು ರೊಕ್ಕ ಅಂತ ಕೇಳಿ ಇವ್ರು ಹೇಳ್ಯಾರ 25,000 ಅಂತ ಹೋಗಿ ಗುರುಜಿ ನಮ್ಮಕ್ಕೆ ಏನಿಲ್ಲ ಮತ್ತೆ ಲೋನ್ ತೊಗೊಂಡ್ರೆ ಲೋನ್ ಯಾರು ಕೊಡ್ತಾರೆ ನಾವು ಕೊಡೋದಿಲ್ಲ ನಾವು ಮಾಡಬೇಕು ಅಂತ. ಗುರುಜಿ ಅವರಿಗೆ ನಾನೊಂದು ಸಾಧನೆ ಹೇಳ್ತೀನಿ ಆ ಸಾಧನೆ ನೀನು ಮಾಡು 3 ದಿನ ಸಾಧನೆ ಮಾಡಿ ಸಾಕು ನೀನು ನೆಕ್ಸ್ಟ್ ಹಾಕೋದಕ್ಕೆ ಅಷ್ಟು ರೊಕ್ಕ ನೀವು ಬರ್ತಾವ ನಮ್ಗೆ ಗ್ಯಾರಂಟಿ ಅಂತ. ಅಷ್ಟು ಹೇಳಿದ್ರೆ ಕೂಡ ನಮಗೆ ಗ್ಯಾರಂಟಿ ಇಲ್ಲ ನಾವು ಸಾಧನೆ ಸರಿ ಮಾಡ್ತೀವೋ ಇಲ್ಲೋ ನಮಗೆ ರೊಕ್ಕ ಬರ್ತಾವೋ ಇಲ್ಲ ನಮ್ಗೆ ಗ್ಯಾರಂಟಿ ಇಲ್ಲಲ್ಲ. ಅದಕ್ಕೆ ಗುರುಜಿ ಅವಾಗ ಹೇಳಿದ್ದು ಸಾಧನ ಶಾಖವಾಗಿ ಸಾಧನೆ ಹೇಳ್ಯಾರ ಹೇಳಿ ಅಂತಾರ ನೀನು 3 ದಿನ ಸುಮ್ಮನೆ ಏನಿಲ್ಲ ಅಂತ ಪಲ್ಲಿಕಾಯ್ತಿದ್ದೆ ನೀ ಈ ಸಾಧನೆ ಈ ಮಂತ್ರ ಮಾಡು 16 ಮಾಲ ಡೈಲಿ ಬೆಳಿಗ್ಗೆ ಮಾಡು 3 ದಿನ ಮಾಡಿ ಸಾಕು ನೀನು ನೋಡು ಅಂತ. ನಾನು ನಿಮ್ಮ ಎದುರು ಕೂತ್ಕೊಂಡು ಗುರುಜಿ ಎದುರು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಆ 3 ದಿನ ಮಾಡಿ 3 ದಿನ ನಾವು ಸಾಧನೆ ಮಾಡಿದ್ವಿ ನಮ್ಗೆ ಏರಿಯಸ್ ಬರ್ತಾವ 50,000 ಏರಿಯಸ್ ಬರ್ತಾವ ಆ ಸಾಧನೆ ಮಾಡಿದ್ದಾರೆ ನಾವು ಒಳ್ಳೆಯ ಸಂಸ್ಕಾರ ಮಾಡಿದ್ವಿ ಅದರಿಗೆ ಆಕಸ್ಮಿಕ ಧನಪ್ರಾಪ್ತಿ ಸಾಧನ ಅಂತ. ಅಂದರೆ ಗುರುಜಿ ಏನಾಯ್ತು ನೀನಂತೆ ರೊಕ್ಕ ಇಲ್ಲಂದ್ರೆ ಅವ್ರಿಗೆ ಕೇಳಿದ್ರೆ ಬರೋದು ಲೋನ್ ತೊಗೊಂಡ್ರೆ ಲೋನ್ ಕಟ್ಟಬೇಕು ಇವೆಲ್ಲ ಆಗ್ಬೇಕಂದ್ರೆ ಓನ್ಲಿ ಶಾಕಂಬರಿ ಸಾಧನೆ ಸಾಧನದ ಋಷಿ ಯಾವಾಗಲೂ ಹುಣ್ಣಿಮೆ ಬಂದ ಮೇಲೆ ಆ ಸಾಧನ 3 ದಿನ ಮಾಡಿದರೆ ನೀನು ಎಷ್ಟು ರೊಕ್ಕ ಕೇಳಿದ್ರು ಅಷ್ಟು ರೊಕ್ಕ ಬರ್ತಾವ ನೋಡು ಆ ಸಾಧನ ನಮ್ಮತ್ತೆ ಅಲ್ಲ ಅಂತ ಹೇಳ
ನಾನು ನಿಮಗೆ ಅನುಭವದಿಂದ ಹೇಳ್ತಾ ಇದ್ದೀನಿ. ಆ ಸಾಲ ಮೇಲೆ ಸಾಲ ಮಾಡಿದ ಮೇಲೆ ಲಾಟ್ರಿ ಬಂದಾಗ ನಂಗೆ ಅಷ್ಟು ದುಃಖ ಅಷ್ಟು ಅದಕ್ಕೋಸ್ಕರ ಶಾಖಾಪುರಿ ಮೂರನೇ ಸಾರ ನಾನು ಬರೋದಿಲ್ಲಿ ಮೂರು ಸಾರ ಬಂದಿದ್ದೀನಿ ಇಲ್ಲಿ ಇಷ್ಟೇ ಹಿಂಗೆ ಚಂಡೀಗಢ ಮಾಡಿದ್ದೀನಿ ನಿಮ್ಮನ್ನು ಹೇಳೋದಿಲ್ಲ ಎಲ್ಲರಿಗೆ ದುಃಖ ತಿದ್ದು ಬೇಕು ಅಲ್ಲಿ ಶಾಂತಿ ಸರಿಯಬೇಕು ದುಃಖದಲ್ಲಿ ಬಂದ್ಮೇಲೆ ಸುಮ್ಮನೆ ಬರೋಲ್ಲ ಯಾವ ಲಾಟ್ರಿ ಬರೋದು ಬರೋದು ಹಾಗೆ ಈ ಶಾಖಾಪುರಿ ಸಾರ ಮಾಡೋರಿಗೆ ಯಾವಾಗಲೂ ನಿಮ್ಗೆ ಎಷ್ಟು ಬೇಕು ಅಷ್ಟು ರೊಕ್ಕ ಅವ್ರು ಕೊಟ್ಟಾಡ್ತಿದ್ದು ಹೋದಾಗ ಅಲ್ಲಿಗೆ ಆಕಸ್ಮಿಕ ಹರವಾಗಿ ಸಾಧನ ಅಂತಾರೆ. ಆದರೆ ನಾನು ಇವಾಗ ಬರೋಕಾಗಿ ಇವನಿಗೆ ಹೇಳ್ತಾ ಇದ್ದೀನಿ ಇವ್ರಿಗೆ ಏನು ಸಾಲ ಕೊಡಬೇಕು ಅಂದರೆ ಪಾಂಡವರು ಹೇಳಿದ್ರು ಶಾಂತಿ ಬೇಕು ಸಾಕು ರೊಕ್ಕ ಬೇಕು ಬೇಡ ಅಂತಾರೆ. ನೀವು ಒಬ್ಬರೇ ಶಾಂತಿ ಬೇಕು ಅಂತ ಶಶಿಭೂಷಣಿಗೆ ರೊಕ್ಕ ಬೇಕಂತ ಅಂತ ಇವರಿಬ್ಬರ ಅಂದರೆ ಶಾಂತಿ ಬರಬೇಕು ರೊಕ್ಕ ಬರಬೇಕು ಏನು ಮಾಡಬೇಕು. ಆದರೆ ಫಸ್ಟ್ ನೀವೆಲ್ಲರಿಗೆ ಒಂದು ಸಣ್ಣ ಸಾಧನ ಮೂರು ನೀವು ಮಾಡೋದು ಸಾಧನೆ ಹೇಳ್ತೀನಿ. ನಿಮ್ಮ ಮನೆಯಾಗ ದುಡ್ಡು ಕಮ್ಮಿ ಇರಬಾರ್ದು ನೀವು ಯಾವಾಗಲೂ ಏನು ಬೆಳೆದ್ರೆ ಅದು ಬರಬೇಕು. ಆ ಶಾಖಾಪುರಿ ಸಾಧನ ಎತ್ತರ ಮಾಲೆ ಇಟ್ಕೊಂಡು ಮೂರು ದಿನ ಯಾವ ಹುಣ್ಣಿಮೆಯನ್ನು ಮೂರು ದಿನ ಸಾಧನೆ ಮಾಡಿರಿ ನಿಮ್ಗೆ ಆಕಸ್ಮಿಕ ಪ್ರಾಪ್ತ ಅಂತಾದ್ರು ಒಂದು ಸಾಧನ ನಮ್ಮ ನನ್ನೂ ಕೊಟ್ಟಿದ್ದ ಸಾಧನೆ ಅಂತ ಹೇಳ್ತೀನಿ. ಆ ಸಾಧನೆ ನೀವು ಮಾಡಿದರೆ ನಿಮ್ಮ ಮನೆ ಕೂಡ ಆ ಶಾಖಾಪುರಿ ಅಂತ ಇದು ಕಾಲಕ್ಕೆ ಪುಣ್ಯ ದಿನ ನೀವು ಮಂತ್ರ ಮಾಡಿದರೆ ನಿಮ್ಮನೆ ಕೂಡ ಆಕಸ್ಮಿಕ ಪ್ರಾಪ್ತಿ ಆಗ್ತದೆ. ಅದು ಫಸ್ಟ್ ಸಾಧನೆ ಕೊಡ್ತೀನಿ. ಆದಮೇಲೆ ಪಟ್ಟಿಯವ್ರು ಕೇಳಿದ್ರು ಸಾಯಂಕಾಲ ಶಾಂತಿ ಸಾಧನ ಬುಧಸ್ತು ಶುಭ ಸಾಧನ ಅಂದರೆ ಎಲ್ಲರೂ ಶಾಂತಿ ಇರಲಿ ಇರೋಲ್ಲ ಅದು ಕೊಡ್ತೀನಿ. ಆದರೆ ಈಗ ಆಕಸ್ಮಿಕ ಪ್ರಾಪ್ತಿ ಸಾಧನೆಗಳಿಗೆ ಶಾಖಾಪುರಿ ಅಂದರೆ ಶಾಖಾಪುರಿ ಮಾಲೆ ತಗೊಂಡ್ಬಿಟ್ರೆ ಅಂದರೆ ಪಾಟೀಲವರಿಗೆ ಶಶಿಭೂಷಣಿ ಇದ್ರಿಗೆ ಹಸಿವೆ ಆಗ್ತದೆ ಬೆಳಿಗ್ಗೆ ನೇ ತಿಂದಿಲ್ಲ ಒಂದು ಐದನೇ ನಿಮಿಷ ಹೋಗಿ ಏನೇ ತಿಂದು ಬರ್ತಾರಂತ ನಾನು ಅವಸರ ಹೋದ್ರಿ ನೀವು ಯಂತ್ರ ಮಾಲೆ ತಗೊಂಡು ಬರ್ತೀನಿ ನಾನು ಮಂತ್ರ ಹೇಳಿದ್ದೀನಿ ಆ ಸಾಧನೆ ಮಾಡಿದ್ದೆ ನನ್ನ ಭಾವ ಹಂಗೆ ಹೇಳಿದ್ರಿ ನಿಮ್ಗೆ ರೊಕ್ಕ ಬಂದವ ಇಲ್ಲ ಯಾರೇ ಕೇಳಿದ್ರೆ ಅಂದರೆ ನಮ್ಮ ಸದಾನಂದ ಭಕ್ತ ಒಂದು ಭಜನೆ ಮಾಡ್ತಾನೆ ಐದನೇ ನಿಮಿಷರಿಗೆ ನಾನು ಪಟ್ಟಿಯವರ ಸರಿಗೆ ಶಿಶುಗಳ ಸರಿಗೆ ಏನೇ ತಿಂದು ಬರ್ತೀನಿ ನಾನು ಬೆಳಿಗ್ಗೆ ಏನು ತಿಂದಿಲ್ಲ ಸುಮ್ಮನೆ ಕಾಸು ಕೊಟ್ಟರೆ ಅಷ್ಟೇ ಐದನೇ ನಿಮಿಷ ಬಂದುಬಿಟ್ಟು ನೀವು ಎಂತ ಹೋಗ್ತಿದ್ದೀನಿ ನಾನು ಸಾಧನೆ